14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಜಿಕೆ ವೆಂಕಟೇಶ್ ಮಾಜಿ ಕಾರ್ಪೊರೇಟರ್ ಮತ್ತು ಮಾಜಿ ಸಚಿವ ಮುನಿರತ್ನ ಅವರ ಬಲಗೈ ಬಂಟ ನಿನ್ನೆ ಇವರನ್ನು ಅರೆಸ್ಟ್ ಮಾಡಲಾಗಿತ್ತು ಸಿಸಿಬಿಗೆ ಅಧಿಕೃತವಾಗಿ ಪ್ರಕರಣವನ್ನು ವರ್ಗಾವಣೆ ಮಾಡೋದಿಕ್ಕೆ ಯಶವಂತಪುರ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಯಶವಂತಪುರ ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿದ್ರು ನಿನ್ನೆ ಕಿಡ್ನಾಪ್ ಮಾಡಿ ಹೆದರಿಸಿ ಬೆದರಿಸಿ 3 ಕೋಟಿ ರೂಪಾಯಿ ಕೊಡು ಅಂತ ಹೇಳಿ ಸಹಿ ಮಾಡಿಸ್ಕೊಂಡಿರತಕ್ಕಂತ ಪ್ರಕರಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟರ್ ಚಂದ್ರು ಅನ್ನೋರು ದೂರನ್ನ ಕೊಟ್ಟಿದ್ರು ಜಿಕೆ ವೆಂಕಟೇಶ್ ಜಿಕೆ ವೆಂಕಟೇಶ್ ಅವರಿಗೆ ಈಗ ನ್ಯಾಯಾಂಗ ಬಂಧನ ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ಮುನಿರತ್ನ ಅವರ ಬಲಗೈ ಬಂಟ ಮಾಜಿ ಕಾರ್ಪೊರೇಟರ್ ಸೋ ಇವರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮತ್ತೊಂದು ಕಡೆ ಈ ಒಂದು ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡುವಂತ ಸಾಧ್ಯತೆ ದಟ್ಟವಾಗಿ ಕಂಡುಬರ್ತಾ ಇದೆ ಯಶವಂತಪುರ ಪೊಲೀಸರು ಈ ಒಂದು ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಮಗಾರಿ ವಿಚಾರವಾಗಿ ಬೆದರಿಕೆ ಹಾಕಿದಂತ ಒಂದು ಪ್ರಕರಣ ಇದು ಸೋ ಚಂದ್ರು ಅನ್ನೋರು ಕಾಂಟ್ರಾಕ್ಟರ್ ಚಂದ್ರು ಅನ್ನೋರನ್ನ ಮಾಜಿ ಕಾರ್ಪೊರೇಟರ್ ಜಿಕೆ ವೆಂಕಟೇಶ್ ಅವರು ಕಿಡ್ನಾಪ್ ಮಾಡಿದ್ದು ಅಲ್ಲದೆ ಹಲ್ಲೆ ಮಾಡಿದ್ದು ಅಲ್ಲದೆ 3 ಕೋಟಿ ರೂಪಾಯಿ ನನಗೆ ಕಾಂಪನ್ಸೇಷನ್ ಕೊಡು ಅಂತ ಹೆದರಿಸಿ ಬೆದರಿಸಿ ಹೆಬ್ಬಟ್ ಹಾಕಿಸ್ಕೊಂಡು ಸಹಿ ಹಾಕಿಸ್ಕೊಂಡು ಹೆದರಿಸಿರ್ತಕ್ಕಂತ ಒಂದು ಪ್ರಕರಣ ಇವರ ಮೇಲೆ ಇದೆ ಈ ಒಂದು ಆರೋಪ ಇದೆ ಹೀಗಾಗಿ ಚಂದ್ರು ಅನ್ನೋರು ದೂರನ ಕೊಟ್ಟಿದ್ರು ಪೊಲೀಸ್ ಠಾಣೆಗೆ ಯಶವಂತಪುರ ಪೊಲೀಸರಿಗೆ ದೂರನ ಕೊಟ್ಟಿದ್ರು ಅದರಂತೆ ಜಿಕೆ ವೆಂಕಟೇಶ್ ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ಮುನಿರತ್ನ ಅವರ ಬಲಗೈ ಬಂಟ ಅಪ್ಪಟ ಬೆಂಬಲಿಗ ನಿನ್ನೆ ಇವರನ್ನು ಅರೆಸ್ಟ್ ಮಾಡಲಾಗಿತ್ತು ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ವಿಧಿಸಿದ್ದಾರೆ ಸೋ ಇದು ಜಿಕೆ ವೆಂಕಟೇಶ್ ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ 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 ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ